ಯಾರೋ ಅದಕ್ಕೆ. ಓಕೆ, ಸೊ ನೆಕ್ಸ್ಟ್ ಇನ್ 2002 70 ಡಿವೈಡೆಡ್ ಬೈ 109 ಇಂಟು 100 ದಿಸ್ ಒನ್, 15 ಡಿವೈಡೆಡ್ ಬೈ 109 ಇಂಟು 100 ಇಸ್ ದಿಸ್ ಒನ್, 5 ಡಿವೈಡೆಡ್ ಬೈ 109 ಇಂಟು 100 ಇಸ್ ದಿಸ್ ಒನ್, ಅಂಡ್ 90 ಡಿವೈಡೆಡ್ ಬೈ 109 ಇಂಟು 100 ಇಸ್ ದಿಸ್ ಒನ್. Similarly for 2003, 103 divided by 145 into 100, 71. 24 divided by 145 into 100, 16.5. 5 divided by 145 into 100, 3.4. 13 divided by 145 into 100, 8.96. This is percentage. Now, this percentage, this should be 100, equal to 100. That is important. Your total percentage should be 100. In that, we have to adjust the readings. Let us see now. First, then, we'll add up these. Why we are going for percentage bar diagram or component bar diagram, I have told. In something total, if there is divided, if out of total something is divided into parts, then we should go for component bar diagram or percentage bar diagram. Now we are going for percentage bar diagram here. Now here, this percentage, if you add up, it should be equal to 100. Now we'll see whether it is 100 or not. 61 plus 0.32 plus 15.09 plus 6.6 plus 16.98 is 99.9. But what I want 100. 100 ಮಾಡಬೇಕಂದ್ರೆ 0.01 ಏರಿಸಬೇಕು. ಓಕೆ, ನೀವು ಮೊದಲು ಫಸ್ಟ್ ಆಫ್ ಆಲ್ ಎನ್ಬಿಟ್ಟು 0.32 0.09 ಪಾಯಿಂಟ್ ತಗೊಂಡ ಎರಡು ಡಿಜಿಟ್ ತಗೋಬೇಕು, ಒಂದೇ ಡಿಜಿಟ್ ತೋರಿ. ಆಫ್ಟರ್ ಡೆಸಿಮಲ್ ಪಾಯಿಂಟ್ ಟೇಕ್ ಓನ್ಲಿ ಒನ್ ಡಿಜಿಟ್. ಇಲ್ಲಿ ತೋರ್ಸಕ್ಕೆ ಎರಡು ಡಿಜಿಟ್ ಇರಲಿ, ಈ ಟೇಬಲ್ ನಲ್ಲಿ ಎರಡು ಡಿಜಿಟ್ ತೋರಿಸ್ರಿ. ಆದ್ರೆ ನೀವು 100 ಮಾಡ್ಕೋಬೇಕಂದ್ರೆ ಡ್ರಾ ಮಾಡ್ಬೇಕಂದ್ರೆ ಗ್ರಾಫ್ ನಲ್ಲಿ ಡ್ರಾ ಮಾಡ್ಬೇಕಂದ್ರೆ ಒಂದೇ ಡಿಜಿಟ್ ಇಡ್ಬೋದು. 16.32 ಇದ್ದು 16.3 ಮಾಡ್ರಿ, 15.09 ಇದ್ದು 15.1 ಮಾಡ್ರಿ. ನೋಡ್ರಿ, 15.09 ಇತ್ತು, ಐ ಕ್ಯಾನ್ ಮೇಕ್ ಇಟ್ ಆಸ್ 15.1. ಓಕೆ, ನೆಕ್ಸ್ಟ್ 6.6 16.98 ಇದ್ದು ನೋಡ್ರಿ, 16.98 ಇದ್ದು ಯು ಕ್ಯಾನ್ ಮೇಕ್ ಇಟ್ ಆಸ್ 17. ಕರೆಕ್ಟ್, ಸೊ ಐ ವಿಲ್ ಮೇಕ್ ದಿಸ್ ಆಸ್ 17. ನೌ ಆಡ್ ಅಪ್, ಲೆಟ್ ಅಸ್ ಸೀ ವಾಟ್ ಬಿಕಮ್ಸ್. ನೋಡ್ರಿ, 3 1 4, 3 ಪ್ಲಸ್ 1 4, 4 ಪ್ಲಸ್ 6 10, 0 ಕ್ಯಾರಿ 1, 0 and carry 1. 1 plus 5, 6, 6 plus 6, 12, 12 plus 7, 19 plus 1, 20. 1 plus 5, 6, 6, 6, 12, 12 plus 7, 19 plus 1, 20. 0, carry 2. 6, 7, 8 to 10. Exactly 100%. While drawing graph, you should use this figure. ಈ ಫಿಗರ್ ನ ಯೂಸ್ ಮಾಡಿ. ಸೊ ಅರ್ಥ ಆಯ್ತು, 100 ಮಾಡ್ಬೇಕು. ಸಾರಿ 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 ಸಾರಿ, ಐ ಆಮ್ ರಿಯಲಿ ವೆರಿ ಸಾರಿ, ಒಂದು ತಪ್ಪು ಹೇಳಿದೆ ನಿಮಗೆ ಇಲ್ಲಿ. ವೈಲ್ ಇನ್ ದಿಸ್ ಟೇಬಲ್, ಈ ಟೇಬಲ್ ನಲ್ಲಿ 100 ಮಾಡ್ಕೋಬೇಕು. ಐ ಆಮ್ ವೆರಿ ಸಾರಿ, ಈ ಟೇಬಲ್ ನಲ್ಲಿ 100 ಮಾಡಿ ತೋರಿಸ್ಬೇಕು. ಇದು ಎಷ್ಟಾಯ್ತು, 99.99 ಆಗಿತ್ತು. ಯು ಶುಡ್ ಮೇಕ್ ಇಟ್ 100. ವಾಟ್ ಐ ವಿಲ್ ಡು ನೌ, 61.3 ಆಸ್ ಇಟ್ ಇಸ್ ಇಡ್ತೀನಿ, 15.09 ಬದಲಿ 15.10 ಇಡ್ತೀನಿ, 6.68 as it is, instead of 16.98, I'll write it as 17. Now this has become 100, exactly 100. So now this is 100. Similarly, this also I should make 100. Okay. Second one also I should make 100. Just a moment. The second, this one also I'll make it as 100. Okay. ಸೆಕೆಂಡ್ ಕಾಲಮ್ ನೋಡ್ರಿ ಏನದ, ದಿಸ್ ಇಸ್ 64.2, ಸೆಕೆಂಡ್ ಒನ್ 13.76, ಥರ್ಡ್ ಒನ್ 4.58,
4.17.4. Now add up. So this becomes 2 means 20, 40 here. 6, 8, 14, carry 1. 2 plus 7, 9. 9 plus 5, 14. 14 plus 5, 19. Carry 1. 4 plus 3, 7. 7 plus 4, 11. 11 plus 8, 19. Carry 1. 6 plus 4. 6 plus 3, 9. 99.94. I have to make it 100. First, let me make it single digit. This is 64.2 as it is. 13.76 ಇದ್ದಿದ್ದನ್ನ 13.8 ಮಾಡ್ಬೋದು. 4.58 ಇದ್ದಿದ್ದನ್ನ ಐ ಕ್ಯಾನ್ ಮೇಕ್ ಇಟ್ ಆಸ್ 5. ಸೊ ಐ ಮೇಕ್ ಇಟ್ ಆಸ್ 5. ಅಂಡ್ 17.4 ಇದ್ದಿದ್ದನ್ನ ಐ ಕ್ಯಾನ್ ಮೇಕ್ ಇಟ್ ಆಸ್ 17. ಇನ್ಸ್ಟೆಡ್ ಆಫ್ 17.4 ಐ ಕ್ಯಾನ್ ರೈಟ್ ಇಟ್ ಆಸ್ 17. ನೌ ಲೆಟ್ ಅಸ್ ಸಿ ವೆದರ್ ಇಟ್ ಈಸ್ ಈಕ್ವಲ್ ಟು 100 ಆರ್ ಲೆಸ್ ಆರ್ ಮೋರ್. ಲೆಟ್ ಅಸ್ ಸಿ ದಟ್. ಆಮೇಲೆ ಅಡ್ಜಸ್ಟ್ ಮಾಡೋಣ. ಸೊ ನಾವು ಇಲ್ಲಿ ಸಿ ಯ ದಿಸ್ ಇಸ್ 2 plus 8, 10 ಕ್ಯಾರಿ 1. 4 plus 3, 7. 7 plus 5, 12. 12 plus 8, 20. 0 ಕ್ಯಾರಿ 2. 6, 7, 8 to 10 ಎಕ್ಸಾಕ್ಟ್ಲಿ ಈಕ್ವಲ್ ಟು 100. ಅರ್ಥ ಆಯ್ತು. ನಾವು ದಿಸ್ ಅಲ್ ರೈಟ್ 64.2 ಆಸ್ ಇಟ್ ಇಸ್. 13.8 76 ಇದ್ದಿದ್ದನ್ನ 13.8 ಮಾಡ್ರಿ. 4.58 ಇದ್ದಿದ್ದನ್ನ 5 ಮಾಡ್ರಿ. ಮೇಕ್ ಇಟ್ ಆಸ್ 5. ನೆಕ್ಸ್ಟ್ 17.4 ಇದ್ದಿದ್ದನ್ನ 17 ಮಾಡ್ಬಿಟ್ಟು ದಿಸ್ ಇಸ್ ಈಕ್ವಲ್ ಟು 100. ಸಿಮಿಲರ್ಲಿ ದ ಥರ್ಡ್ ಒನ್ ಮೂರನೇದು. ದ ಥರ್ಡ್ ಒನ್ ಸಿಮಿಲರ್ಲಿ 64.2 next 13.8 then 5 and 70. This is already made. This one I have to go, sorry. Third one. Third one is 71, 16.5, 3.4, 8.96. If you add up this, this becomes 6, 9, 4, 13, 13, 5, 18, carry 1. Then here 7, 7, 3, 10, 10 plus 9, 19. Carry 1, 99.86. Okay. Now I have to make it 100. So instead of 3.4, you know, 8.96 is the dinner. Instead of 8.96, I'll make it as 9. 8.96 is the 9 marble. ಏನ್ ಚೇಂಜಸ್ ಆಗ್ತಾ ನೋಡ್ರಿ. 8.96 ಇಸ್ 9 ಮಾಡಿದ ಬಳಿಕ ಸಿಯರ್ 5 plus 4, 9. 6 plus 7, 7, 3, 10. 10 plus 9, 19. ಕ್ಯಾರಿ 1, 9, 99.99. ಎಷ್ಟು ಆಡ್ ಆಗ್ಬೇಕು ಈಗ? 0.1. ಸೊ ಇನ್ಸ್ಟೆಡ್ ಆಫ್ 3.4 ಬೇಕ್ ಇಟ್ ಆಸ್ 3.5, ಇಟ್ ಬಿಕಮ್ 100. ನಾವ್ ಇಫ್ ಯು ಆಡ್ ಅಪ್ ಇಟ್ ಈಸ್ 100. ಚೆಕ್ ಔಟ್, ದಿಸ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 5 plus 5, 10 ಡಾಟ್ ಕ್ಯಾರಿ 1. 6 plus 1, 7, 7, 3, 10, 10 plus 10, 20, 0, carry 2. So 7 plus 1, 8, 8 plus 2, 10, 100%. So now change it. 71 as it is, 16.5 as it is, 3.4 badli 3.5 madbeku, then 8.96 badli 9 madbeku. 9, that's all. Now this is also equal to 100. Now your work is over. Now you can directly draw. Iga graph draw madbodu. I hope you have understood till now whatever I have told. Now what is this? This is percentage of varieties. This exercise percentage of varieties of paper. Varieties.
varieties of paper. And this one, this axis is years. Axis is years. Now, just a moment, draw the axis. Axis is years. Now, 1 centimeter is equal to 10%. This is fixed. This scale is fixed. Scale change agala. Okay. But title on notary title change agala. Percentage bar diagram showing the breakup of varieties of paper. Breakup of varieties of paper in a factory. Breakup of varieties of paper in a factory. Varieties of papers in a factory. Makeup of varieties of papers in a factory. Axis. Varieties of papers produced in a factory. Varieties of papers produced in a factory. Okay. Next, how many years? 3 years. So we'll have 3 bars. Direct 100% to umbrella. You know which are my likho bedre. Direct 100%. First bar. First bar. Leaving equal space. Second bar, same width or bar gal width change ma badre. Next, third bar, scale amel pari tinna na. Width should be same. Okay, scale, y-axis, 1 centimeter is equal to 10%.
Okay. So this is for the year 2001. This is for the year 2002, and this is for the year 2003. I hope it's very clear to you. Now, ನಿಮಗೆ ಬೇಕಂದ್ರೆ ನೀವೇನ್ ಮಾಡ್ಬೋದು ಇದರ ಕ್ಯುಮುಲೇಟಿವ್ ಮಾಡ್ಕೋಬಹುದು. ಕ್ಯುಮುಲೇಟಿವ್ ಪರ್ಸೆಂಟೇಜ್ ಅಂದ್ರೆ ಇಲ್ಲಿ ತೆಗಿಲಿಕ್ಕೆ ಈಸಿ ಆಗ್ತದೆ ನೋಡಿ. ಕ್ಯುಮುಲೇಟಿವ್ ಮಾಡ್ಕೋತ ಹೋಗ್ರಿ. 2001 ಇಲ್ಲಿ ತಳಗ್ ಮಾಡ್ತೀವಿ ನೋಡ್ರಿ. 2001, 2002 ಅಂಡ್ 2003 ಕ್ಯುಮುಲೇಟಿವ್ ಮಾಡ್ತೀವಿ ನೋಡ್ರಿ. ಇಲ್ಲಿ ಕ್ಯುಮುಲೇಟಿವ್ ಇದ್ರ ಮುಂದೆ ಜಾಗಿಲ್ಲ, ಬಾಜುಕ್ ಮಾಡ್ಕೋಬಹುದು. 2001, 2002, 2003 ಕ್ಯುಮುಲೇಟಿವ್ ಪರ್ಸೆಂಟೇಜ್ ಮಾಡ್ಕೋಬಹುದು. ಓಕೆ, ಸೊ ಏನ್ ಮಾಡೋದು ಅದನ್ನ ಮುಂದೆ ನೀವು ಟೇಬಲ್ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಏನಂತೇಳಿ, ಕ್ಯುಮುಲೇಟಿವ್ ಪರ್ಸೆಂಟೇಜ್, ಕ್ಯುಮುಲೇಟಿವ್ ಪರ್ಸೆಂಟೇಜ್ ಅಂತೇಳಿ 2001, 2002 ಅಂಡ್ 2003 ಈ ರೀತಿ ಮಾಡಿಕೊಂಡು, ಓಕೆ, ಈ ರೀತಿ ಕಾಲಮ್ ಹಾಕೋಬಹುದು. ಇದ್ರ ಮುಂದೆ 1, 2, 3 ಇದ್ರ ಮುಂದೆ 1, 2, 3 ಮ್ಯಾಲ್ ಹೆಡಿಂಗ್ ಕ್ಯುಮುಲೇಟಿವ್ ಪರ್ಸೆಂಟೇಜ್ 2001, 2002, 2003 ಈ ರೀತಿ ಹಾಕೋಬಹುದು. ಓಕೆ, ಅರ್ಥ ಆಗ್ಲಿಕ್ಕಂತ ಹೇಳಿದ್ದು. ಈಗ ನೋಡ್ರಿ, ಫಸ್ಟ್ 61.3, 2001 61.3, 61.3 ಪ್ಲಸ್ 15.1 71.3, 76.3, 76.4 76.4 76.4 plus 6.6 77 plus 6 83 plus 17 100. Is that clear? Next, next cumulative 64.2 64.2 plus 13.8 65 75 78 78 plus 5 83 plus 17 is 100. That's all. Next, third year 71 as it is 71 plus 16.5 81 87 87.5 87.5 plus 3.5 91 91 plus 9 100. That's all. This is cumulative percentage. ಇದನ್ನೇ ಈಗ ಮಾರ್ಕ್ ಮಾಡ್ತಾ ಹೋಗ್ಬಿಡುದು. ಫಸ್ಟ್ ಒನ್ ನೋಡ್ರಿ, ಏನಾದ್ರೆ ಕ್ಯುಮುಲೇಟಿವ್ ಪರ್ಸೆಂಟ್ 61.3 ಫಾರ್ ದಿ ಇಯರ್ 2001. 61.3 ಅಂದ್ರೆ 61 ಹಿಡ್ಕೊಳ್ಳಿ, 0.3 ತೋರ್ಸಕ್ ಆಗಲ್ಲ. ಓಕೆ, 61 ಅಂದ್ರೆ 61.3 ಅಂದ್ರೆ 61 ಹಿಡ್ಕೊಳ್ರಿ. ಯು ಕ್ಯಾನ್ ಟೇಕ್ ಇಟ್ ಆಸ್ 61. ಸೊ ಅಪ್ರಾಕ್ಸಿಮೇಟ್ಲಿ 61 ವಿಲ್ ಬಿ ಸಮ್ವೇರ್ ಹಿಯರ್. ಸೊ ದಿಸ್ ಇಸ್ ಫಸ್ಟ್ 61. ಅಂಡ್ ಆಫ್ಟರ್ ದಟ್ 76.4, 61.3 ಪ್ಲಸ್ 15.1 ಇಸ್ 76.4. approximately 76. 76 means after 76, what you say, divisions. 76 andra after 76 divisions. Okay, next 76.4 plus 6.6 is 83. 83 means after 83 divisions. After 83 divisions, then after 83 plus 17, 100. Over. Second one, 2002, 64.2. 64.2 means approximately 64. 64. 64 means after 64. 4 divisions. After 64 divisions. Next, after 64.2 plus 13.8 is 78. 78. 78 after 78 divisions. After 78 divisions. 78 plus 5, 83. After 83 divisions. Same as this. Illinu 83 to Illinu 83. After 83 divisions. And 83 plus 17, 100. Second is over. Third one. 71 after 71 division. 71 after 71 division. After 71 division.
Then 71 plus 16.5 is 87.5. Approximately 88. 88. Approximately 88. It's here, almost here. 87.5, approximately 88. 88 plus 3.5. 87.5 plus 3.5 is 91. After 90, one division. After 90, one division. 91 plus 9, 100. That's all. And what's the meaning is? Hashing. Hashing would burutu. Hashing not. Then hanging thodini. First printing and writing, then wrapping, then special variety, then boards. Na ee reethi thodini. Manlin kelagade. Arthaayitu? So first printing and writing. Printing and writing, yaa reethi hash madona? We'll do it as dots. Dots. Very simple, you can do dots. ಬಾಳ ಡೆನ್ಸ್ ಮಾಡಕ್ ಹೋಗ್ಬೇಡ್ರಿ, ದೂರ ದೂರ ಮಾಡ್ರಿ ಡಾಟ್ಸ್. ಬಾಳ ಡೆನ್ಸ್ ಹತ್ತೆತ್ತಿ ಮಾಡಿದ್ರೆ ನಿಮ್ಗೆ ಟೈಮ್ ಬಾಳ ಹಿಡಿತೈತಿ, ವಿಲ್ ವೇಸ್ಟ್ ಲಾಟ್ ಆಫ್ ಟೈಮ್ ಹಿಯರ್. ಡಾಟ್ಸ್ ಮಾಡಿದ್ರೆ ಬಾಳ ಟೈಮ್ ಹಾಕ್ಬೇಡ್ರಿ, ದೂರ ದೂರ ಮಾಡ್ರಿ ಡಾಟ್ಸ್ ಅಂತ ಕಾಣ್ತದೆ ಕಣ್ಣಿಗೆ. ಓಕೆ, ಯು ಕ್ಯಾನ್ ಮೇಕ್ ಡಾಟ್ಸ್ ನಾಟ್ ಮಚ್ ಡೆನ್ಸರ್. ಯು ಕ್ಯಾನ್ ಸಿ ದಿಸ್ ವೆರಿ ಕ್ಲಿಯರ್ಲಿ. ಸೊ ದಿಸ್ ಈಸ್ ಫಾರ್ printing and writing. Similarly for all the three dots, ella printing and writing idu modala, so ella muru ku dot madre. Elladukku dot madre for all the three. That's all. Similarly for this one also, put the dots, printing and writing. That's all. After printing and writing, wrapping. Wrapping is there. For wrapping, we'll put like this. Slant lines. This is for wrapping. Neat ag madbeku idana. This is for wrapping. After wrapping, special variety. Special variety, you can go for vertical lines like this. 1, 2, 3, 4, like this. These are all special variety. Special variety. Special variety. Then what is there? Boards. Boards hanga khali bitru nadipethu. Khali bitru. So now we'll write the index here. Write the index here. Index. Okay. First dot dot. Dot dot is for what? Printing. Printing and writing papers. Second ena nodre like this side slants, slant lines. This is for wrapping. This is for wrapping. Next, after wrapping, you have special variety. Special variety is like this, straight lines. This is special variety. Special variety. The last one, empty. Empty is for what?
boards. That's all. Over. Yenadaru nimge doubt idre, you can ask me. If you have any sort of doubts, I will clear it. Here. Yenadaru doubt idre helri, yenu doubt illa andre ಈಗ ಬೇಡ್ರಿ, ಒಂದ್ 5 ನಿಮಿಷ ನೋಡ್ರಿ, ಲೆಕ್ಕ ಮಾಡ್ಕೊಡ್ರಿ, ಏನ್ ಡೌಟ್ ಇದೆ ಅಂತ ಕೇಳ್ರಿ. ಐ ವಿಲ್ ಗಿವ್ ಯು 2 ಮಿನಿಟ್ಸ್ ಆಫ್ ಟೈಮ್. ಕೇಳಿಸ್ತಿಕತ್ತಲ್ಲ ನಾ ಮಾತಾಡಿದ್ದು, ಆಮ್ ಐ ಆಡಿಬಲ್ ಶಿವಂ? ಆಮ್ ಐ ಆಡಿಬಲ್? ಓಕೆ ಫೈನ್, ನೋಡಿ ಏನ್ ಡೌಟ್ ಇದ್ರೆ ಕೇಳ. No doubts, or do you have any doubt? If you don't have any doubt, raise your hands. ನಿಮ್ಗೆ ಡೌಟ್ ಇರ್ಲಿಲ್ಲ ಅಂದ್ರೆ ಹ್ಯಾಂಡ್ಸ್ ರೇಸ್ ಮಾಡ್ರಿ, ಎಲ್ಲರೂ ಹೇಳಿ ಹ್ಯಾಂಡ್ಸ್ ರೇಸ್ ಮಾಡ್ರಿ. If you don't have any doubts, raise your hands, all of you. Let me see. ಯಾರಿಗಾದ್ರೆ ಡೌಟ್ ಅದನ್ನು ನೋಡ್ರಪ್ಪ, ಯಾರಿಗೆ ಡೌಟ್? ತಳಗಿನವ್ರಿನ ಕೀರ್ತಿ, ಕನ್ನಂಬಡಿ, ಪವನ್, ಓಹ್ ರಂಜಿತ್ ಬಂದಲ್ಲ, ರಂಜಿತ್ ಸಾಹೇಬ್ರ ತಿಳಿತೇನ್ರಿ, ಪವನ್ ಬಾಗಲಕೋಟಿ, ಕೀರ್ತಿ, ಹನುಮಂತ್, ವಿದ್ಯಾ, ಕೀರ್ತಿ, ಹನುಮಂತ್, ವಿದ್ಯಾ, ರಂಜಿತ್ ತಿಳಿತು, ಹನುಮಂತ್, ಹನುಮಂತ್, ಕೀರ್ತಿ ಅಂಡ್ ಪವನ್ ಕುಮಾರ್, ಹನುಮಂತ್, ಕೀರ್ತಿ ಅಂಡ್ ಪವನ್ ಕುಮಾರ್ ಹಚ್ಚಿ, ಎಲ್ಲಿ ಹೋಗಿರೋ? ಹಚ್ಚಿ ಎಲ್ಲರು ಹೋಗಿರ್ತಾರ ನೋಡು. ಯಾರು ಮಾತಾಡೋದು? ಪವನ್ ಕುಮಾರ್ ಸರ್. ಹಾ ಮತ್ತೆ ರೇಸ್ ಮಾಡಪ್ಪ, ಹ್ಯಾಂಡ್ ರೇಸ್ ಮಾಡು, ಹ್ಯಾಂಡ್ ರೇಸ್ ಮಾಡು. ನೋ ಡೌಟ್ ಸರ್. ವೆರಿ ಗುಡ್ ಪವನ್ ಕುಮಾರ್, ಹ್ಯಾಂಡ್ ರೇಸ್ ಮಾಡು. ಆಯ್ತು ಓಕೆ. ಹನುಮಂತ್ ಅಂಡ್ ಕೀರ್ತಿ, ಹನುಮಂತ್ ಅಂಡ್ ಕೀರ್ತಿ, ವೆರಿ ಹನುಮಂತ್ ಅಂಡ್ ಕೀರ್ತಿ, ಓಕೆ. ನೆಕ್ಸ್ಟ್ ಒಂದು ಹೋಮ್ವರ್ಕ್ ಕೊಡ್ತೀನಿ, ಈ ಪ್ರಾಬ್ಲಮ್ನ ಹೋಮ್ವರ್ಕ್ ಮಾಡ್ರಿ. ಹನುಮಂತ್ ಅಂಡ್ ಕೀರ್ತಿ ಹಚ್ಚಿ, ಎಲ್ಲಿ ಹೋದ್ರಪ್ಪ? ಹಿಂಗ್ ನಂಡಾಡೋ ಮಾತಾಡ್ತಿರ್ತೀವ ನಾವು, ನೀವು ಹಚ್ಚಿ ಹೋದ್ರೆ ನಡೆಯಂಗಿಲ್ಲ. ಪಾಪ ಅವ್ರಿಗೆ ಗೊತ್ತಿರ್ ಕಾಣುತ್ತ, ಸರ್ ಸುಮ್ಮನೆ ಲೆಕ್ಕ ಬಣಸತ್ರ ನನ್ನ ಕೆಲಸ ಮಾಡ್ಕೊಡ್ರ ಆಯ್ತು ಅಂತೇಳಿ ಅವ್ರು ಹಚ್ಚಿ ಅಟೆಂಡೆನ್ಸ್ ತೋರ್ಸಕ್ ಹಚ್ಚಾರ. ಅಪ್ಸೆಟ್ ಆಗ್ತೀನಿ ನಾವು ಅಟೆಂಡೆನ್ಸ್ ಹಂಗ. ಕೀರ್ತಿ ಅಂಡ್ ಹನುಮಂತ್ ಈಗ ಕೇಳಿದ ಕೂಡಲೇ ಸರ್ ಕನೆಕ್ಷನ್ ಬರಬರಿದ್ದಿಲ್ಲ, ನೆಟ್ವರ್ಕ್ ಬರಬರಿದ್ದಿಲ್ಲ ಅಂತ ಹೇಳ್ತಾರ, ಹೌದಲ್ಲ? ಓಕೆ, ಡೂ ದಿಸ್ ಆಸ್ ಹೋಮ್ವರ್ಕ್ ಪ್ರಾಬ್ಲಮ್. ತೋರಿಸ್ ನೋಡ್ರಿ ಲೆಕ್ಕ ಯಾವ್ದು ಅಂತೇಳಿ. ದಿಸ್ ಒನ್, ಡ್ರಾ ಅ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಓಕೆ ಫಾರ್ ದ ಫಾಲೋಯಿಂಗ್ ಡೇಟಾ ಶೋಯಿಂಗ್ ಪರ್ಸೆಂಟೇಜ್ ಆಫ್ ಟೋಟಲ್ ಪಾಪ್ಯುಲೇಷನ್ ಇನ್ ವಿಲೇಜ್ ಅಂಡ್ ಟೌನ್ಸ್ ಇನ್ಫ್ಯಾಂಟ್ ಅಂಡ್ ಯಂಗ್ ಚಿಲ್ಡ್ರನ್ ಬಾಯ್ಸ್ ಅಂಡ್ ಗರ್ಲ್ಸ್ ಯಂಗ್ ಮ್ಯಾನ್ ಅಂಡ್ ವುಮನ್ ಮಿಡಲ್ ಏಜ್ ಮ್ಯಾನ್ ಅಂಡ್ ವುಮನ್ ಅಂಡ್ ಎಲ್ಡರ್ಲಿ ಪರ್ಸನ್. ಇದನ್ನ ಮಾಡ್ಬೇಕು ಲೆಕ್ಕ. ಅರ್ಥ ಆಯ್ತು ಎಲ್ಲರಿಗೆ? ದಿಸ್ ಒನ್ ಯು ಹ್ಯಾವ್ ಟು ಡೂ ಆಸ್ ಹೋಮ್ವರ್ಕ್. ನಾ ಲೆಕ್ಕ ಬರೆಸ್ತೀನಿ ಇಲ್ಲಿ, ಓಕೆ ಬರ್ಕೊಡ್ರಿ, ಲೆಕ್ಕ ಬರ್ಕೊಡ್ರಿ. ರಿಮೂವ್ ಯರ್ ಹ್ಯಾಂಡ್ಸ್. ಕೀರ್ತಿ ಕನ್ನಂಬಡಿಗೆ ಮತ್ತೆ ಹನುಮಂತ್ ಕುಂಬಾರಿಗೆ ಹೇಳ್ರಿ ಯಾರಾದ್ರೂ ಇನ್ನೊಮ್ಮೆ, ಓಕೆ? ಈಗ ಲೆಕ್ಕ ಬರ್ಕೊಡ್ರಿ, ಲೆಕ್ಕ ಬರ್ಕೊಡ್ರಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್, ಡ್ರಾ a percentage bar diagram for the following data. Draw a percentage bar diagram for the following data.
draw a percentage bar diagram for the following data. Draw a percentage bar diagram for the following data. Showing percentage of total population for the following data, showing percentage of total population in villages and towns. This is the problem. Now the table is category, percentage of population and quota. Category and percentage of population. Percentage of population. Percentage of population. Category and percentage of population. ಇದ್ರಾಗ ಮತ್ತೆ ಎರಡು ಕಾಲಂ ಬರ್ತಾವ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ದಾಗ ಒಂದು ವಿಲೇಜಸ್ ಒಂದು ಟೌನ್ ವಿಲೇಜಸ್ ಟೌನ್ಸ್ ಕಾಣಿಸ್ಲಿಕ್ಕತ್ತದ ಓಕೆ ಫಸ್ಟ್ ಇನ್ಫ್ಯಾಂಟ್ ಅಂಡ್ ಯಂಗ್ ಚಿಲ್ಡ್ರನ್ ಫಸ್ಟ್ ಇನ್ಫ್ಯಾಂಟ್ ಅಂಡ್ ಯಂಗ್ ಚಿಲ್ಡ್ರನ್ first category. Next, boys and girls. Next, boys and girls. Next, young men and women. Next, middle-aged men and women. Next, elderly persons. Elderly persons. That's all.
Okay. Take down the data. Percentage of population. Total one desh daga. Infant nam India antu kodu. Nam India adolaga villages nag infant and young children ishtadara. Towns nag infant and young children ishtadara. Percentage. 100%. Total 100% population daga. Yet percent infant and young children sir. Yes percent village nagadara. Yes percent town nagadara. Boys and girls yes percent village nagadara. Yes percent town nagadara. Young men and women yes percent village nagadara. Yes percent town nagadara. Middle age men and women yes percent village nagadara. Yes percent town nagadara. Elderly persons yes percent na village nagadara. Yes percent sir. Town nagadara. Okay. So infant and young children is 13.7 in village.